ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತು ನಾವು ಸೋರೆಕಾಯಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರೀತಿಯ ಮಜ್ಜಿಗೆ ಹುಳಿಗಳನ್ನ ಮಾಡ್ತೀವಿ, ಆದ್ರೆ ಇವತ್ತು ನಾನು ನಿಮಗೆ ತೋರ್ಸಕ್ ಹೊರಟಿರೋದು ಸೋರೆಕಾಯಿ ಮಜ್ಜಿಗೆ ಹುಳಿ. ಫಸ್ಟ್ ನಾವು ಮಸಾಲೆ ರುಬ್ಕೊಳ್ಳೋಣ ಮಜ್ಜಿಗೆ ಹುಳಿಗೆ. ಅದಕ್ಕೆ ನಮ್ಗೆ ಇವಾಗ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, ಹಾಗೆ 2 ಟೇಬಲ್ ಸ್ಪೂನ್ ನಷ್ಟು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರುವಂತ ಕಡಲೆಬೇಳೆ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ನಷ್ಟು ಜೀರಿಗೆ, ಜೊತೆಗೆ ಒಂದು 1/4 ಟೇಬಲ್ ಸ್ಪೂನ್ ನಷ್ಟು ಮೆಣಸುಕಾಳನ್ನ ಸೇರಿಸಿಕೊಳ್ಳತಾ ಇದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಶುಂಠಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಒಂದು 6 ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯನ್ನ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ನಾವು ಮೆಣಸುಕಾಳನ್ನ ಕೂಡ ಹಾಕೊಂಡಿರ್ತೀವಿ. ಸೋ ನೋಡ್ಕೊಂಡು ಹಸಿಮೆಣಸಿನಕಾಯನ್ನ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕಾಗುತ್ತೆ. ಇವಾಗ ನೋಡಬಹುದು ನಾನು ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ನಲ್ಲಿ ಒಂದು 2 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆ ಹಾಕೊಳ್ಳತಾ ಇದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ನಷ್ಟು ಸಾಸಿವೆ. ಸಾಸಿವೆ ಸಿಡಿದಿದ್ದ ಹಾಗೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವು, ಜೊತೆಗೆ ಸ್ವಲ್ಪ ಹಿಂಗು, ಹಾಗೆ ಒಂದು ಸ್ವಲ್ಪ ಅರಶಿನದ ಪುಡಿಯನ್ನ ಸೇರಿಸಿಕೊಳ್ಳತಾ ಇದೀನಿ. ಇವಾಗ ಈ ಒಗ್ಗರಣೆಗೆ ನಾನು ಸಿಪ್ಪೆ ತೆಗೆದು ಹೆಚ್ಚಿ ಇಟ್ಕೊಂಡಿರುವಂತ ಸೋರೆಕಾಯನ್ನ ಸೇರಿಸಿಕೊಳ್ಳತಾ ಇದೀನಿ. ನಿಮಗೆ ಬೇಕಂದ್ರೆ ಇನ್ನ ಸ್ವಲ್ಪ ದಪ್ಪ ದಪ್ಪದಾಗಿ ಕೂಡ ಹೋಳನ್ನ ಹೆಚ್ಚಿಕೊಳ್ಳಬಹುದು. ಇವಾಗ ಈ ಒಗ್ಗರಣೆನಲ್ಲಿ ನಾವು ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೊಳ್ಳಬೇಕಾಗುತ್ತೆ. ಸೋರೆಕಾಯನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಬೇಕು ಒಂದು 2 ನಿಮಿಷ. ಆಲ್ರೆಡಿ ಇದು ಒಂದು 2 ನಿಮಿಷ ಬಾಡಿಸ್ಕೊಂಡಿರೋದ್ರಿಂದ ಸ್ವಲ್ಪ ಸೋರೆಕಾಯಿ ಮೆತ್ತಗಾಗಿರುತ್ತೆ. ಇವಾಗ ನಾನು ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂತ ಮಸಾಲೆನ ಹಾಕೊಳ್ತಾ ಇದೀನಿ. ಇದಕ್ಕೆ ಇನ್ನ ನಾನು 1 ರಿಂದ 1.5 ಲೋಟದಷ್ಟು ನೀರನ್ನ ಕೂಡ ಸೇರಿಸಿಕೊಳ್ತಾ ಇದೀನಿ. ಯಾಕಂದ್ರೆ ನಾವು ಇದಕ್ಕೆ ಕಡಲೆ ಬೇಳೆ ತೆಂಗಿನಕಾಯಿ ಹಾಕಿರೋದ್ರಿಂದ ಹುಳಿ ಗಟ್ಟಿಯಾಗುತ್ತೆ. ಸೋ ನೋಡ್ಕೊಂಡು ನೀರು ಹಾಕೊಳ್ಬೇಕಾಗತ್ತೆ. ಒಂದು ಸರಿ ಅದು ಕುದಿಯಕ್ಕೆ ಶುರು ಆದ್ರೆ ಹುಳಿ ಗಟ್ಟಿ ಆಗ್ತಾ ಬರುತ್ತೆ. ಸೋ ನೋಡ್ಕೊಂಡು ನೀರು ಹಾಕೊಳ್ಳಿ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನೀವು ನೀರ್ ಹಾಕೊಳ್ಳದೆ ಹಾಗೆ ಕೂಗಕ್ಕಿಟ್ರಿ ಅಂದ್ರೆ ತಳ ಅಂಟತ್ತೆ. ಸೊ ನೋಡ್ಕೊಂಡು ನೀರ್ ಹಾಕ್ಬಿಟ್ಟು ಆಮೇಲೆ ಕುಕ್ಕರ್ ಒಂದು 2 ಕೂಗ್ ಬರೋವರೆಗೂ ನಾವು ಕೂಗಿಸ್ಕೊಳ್ಬೇಕಾಗತ್ತೆ. ಒಂದು ಅಥವಾ 2 ಕೂಗ್ ಕೂಗಿಸ್ಕೊಂಡ್ರೆ ಸಾಕು. ಹೆಚ್ಚಿಗೆ ಕೂಗಿಸ್ಕೊಂಡ್ರೆ ನಾವು ಸೋರೆಕಾಯಿ ಎಲ್ಲ ಕರ್ಗೋಗುತ್ತೆ, ನಮ್ಗೆ ಹುಳಿನಲ್ಲಿ ಸೋರೆಕಾಯ ಸಿಗೋದಿಲ್ಲ. ಸೊ 2 ಅಥವಾ 1 ಕೂಗ್ ಕೂಗಿಸ್ಕೊಂಡ್ರೆ ಸಾಕು. ಇವಾಗ ಕುಕ್ಕರ್ ಕೂಗಿ ಕೂಲ್ ಆಗಿದೆ. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು ಹೋಳ್ಗಳು ಎಲ್ಲ ಮೇಲೆ. ಸೊ ಇವಾಗ ಇದಕ್ಕೆ ಕೊನೆಯಲ್ಲಿ ನಾವು ಒಂದು 1/4 ದಿಂದ 3/4 ಕಪ್ಪಿನಷ್ಟು ಹುಳಿ ಮಜ್ಜಿಗೆಯನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಹುಳಿ ಮಜ್ಜಿಗೆ ಇಲ್ಲ ಅಂತಲ್ಲಿ ಮೊಸರನ್ನ ಕೂಡ ಸೇರಿಸ್ಕೊಳ್ಬಹುದು. ತುಂಬಾ ಸಿಂಪಲ್ ಆಗಿ ಬೇಗ ಆಗುವಂತ ಹುಳಿ ಮಜ್ಜಿಗೆ ಹುಳಿ. ಇವಾಗ ಇದು ಕೊನೆಯಲ್ಲಿ 1 ರಿಂದ 2 ನಿಮಿಷಗಳ ಕಾಲ ಕೊನೆಯಲ್ಲಿ ಒಂದ್ಸರಿ ಕುದಿಸ್ಕೊಳ್ಬೇಕಾಗತ್ತೆ ಮಜ್ಜಿಗೆ ಹಾಕದ್ಮೇಲೆ. ಈ ಮಜ್ಜಿಗೆ ಹುಳಿನ ನೀವು ಚಪಾತಿ ಜೊತೆಗಾಗಿರ್ಬೋದು ಅಥವಾ ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ, ಯಾವುದ್ರ ಜೊತೆ ಬೇಕಾದ್ರೂ ಊಟ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಮಜ್ಜಿಗೆ ಹುಳಿ ಮಾಡೋದನ್ನ. ನಿಮ್ಗೆ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ ಹೊಸಬ್ರು ನೋಡ್ತಿದ್ರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.